ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಮಹಿಳೆಯರಿಗೆ ವಿಶೇಷ ನಿಯಮಗಳ ಕುರಿತು ಹೇಳಲಾಗಿದೆ. ಅದರಲ್ಲೂ ಅಡುಗೆ ಮನೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಕೆಲವೊಂದು ನಿಯಮಗಳಿವೆ. ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಅಡುಗೆ ಮನೆಯಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಇಡೀ ಕುಟುಂಬದ ಮೇಲೆ ಪ್ರಭಾವ ಬೀರುತ್ತದೆ. ಶಾಸ್ತ್ರದ ಪ್ರಕಾರ ಕುಟುಂಬದ ಒಳಿತಿಗಾಗಿ ಮಹಿಳೆಯರು ಅಡುಗೆ ಮನೆಯಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಗೊತ್ತೇ? ಮಹಿಳೆಯರು ಅಡುಗೆ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಅದರಿಂದ ಹಾನಿಯೇ ಹೆಚ್ಚು ಎನ್ನುತ್ತೆ ಶಾಸ್ತ್ರ. ಹೌದು ಸ್ನೇಹಿತರೆ, ಆ ತಪ್ಪುಗಳು ಯಾವುವು ಅಂತ ಈಗ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇದೇ ಮೊದಲು ಮಾಡಿ ನೋಡ್ತಾ ಇರೋರಾಗಿದ್ದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹೌದು, ಧರ್ಮಗ್ರಂಥಗಳಲ್ಲಿ ಮನೆಯ ಮಹಿಳೆಯರಿಗೆ ಲಕ್ಷ್ಮೀದೇವಿಯ ಸ್ಥಾನವನ್ನು ನೀಡಲಾಗಿದೆ ಮತ್ತು ಮಹಿಳೆಯರು ಮನೆಯಲ್ಲಿ ಶಕ್ತಿಯ ಮೂಲವೆಂದು ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಅದೃಷ್ಟವೇ ಆಗಲಿ ದುರಾದೃಷ್ಟವೇ ಆಗಲಿ ಬರಲು ಮಹಿಳೆಯರೇ ಕಾರಣ. ಮಹಿಳೆಯರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಅದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯನ್ನು ತರುತ್ತದೆ. ಆಕೆಯ ಪತಿ ಮತ್ತು ಸಂತಾನಕ್ಕೂ ಒಳಿತೆಂದು ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಮಹಿಳೆಯರು ಮಾಡುವ ಈ ಸಣ್ಣ ವಿಷಯಗಳು ನಿಮ್ಮ ಅದೃಷ್ಟದ ಬಾಗಿಲನ್ನೇ ತೆರೆಯಬಹುದು ಮತ್ತು ಕುಟುಂಬದಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಬಹುದು. ಮಹಿಳೆಯರು ಕುಟುಂಬದ ಕಲ್ಯಾಣಕ್ಕಾಗಿ ಯಾವ ವಿಚಾರಗಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಬೇಕು ಗೊತ್ತಾ? ಎಸ್, ಇವಾಗ ಫಸ್ಟ್ ಟಿಪ್ಪನ್ನು ತಿಳಿಸ್ಕೊಡ್ತೀನಿ. ಈ ರೀತಿಯ ಆಹಾರವನ್ನು ಬೇಯಿಸಿ. ಹೌದು ಸ್ನೇಹಿತರೆ, ಮಹಿಳೆಯರು ಅಡುಗೆ ಮನೆಯಲ್ಲಿ ಪ್ರವೇಶಿಸುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಿರಬೇಕೆಂಬುದನ್ನು ಗಮನದಲ್ಲಿಟ್ಕೊಳ್ಬೇಕು. ಸ್ನಾನ ಮಾಡಿದ ನಂತರವೇ ಆಹಾರವನ್ನು ತಯಾರಿಸಿ ಸೇವಿಸಬೇಕು. ಸ್ನಾನ ಮಾಡದೆ ಅಡುಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸೋದಿಲ್ಲ ಮತ್ತು ಹಾಗೆ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿಗೆ ಮತ್ತು ಅಗ್ನಿದೇವಿಗೆ ಅವಮಾನ ಮಾಡಿದಂತೆ. ಅದಕ್ಕಾಗಿಯೇ ಸ್ನಾನದ ನಂತರವೇ ಆಹಾರವನ್ನು ಬೇಯಿಸಬೇಕು. ಹೀಗೆ ಮಾಡುವುದರಿಂದ ಸಂಪತ್ತು ಮತ್ತು ಧಾನ್ಯಗಳು ವೃದ್ಧಿಯಾಗುತ್ತದೆ ಮತ್ತು ಕುಟುಂಬದಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ. ನೆಕ್ಸ್ಟ್, ಈಗ ಎರಡನೇ ಟಿಪ್ ಅಂದರೆ ಅಡುಗೆ ಮಾಡಿದ ನಂತರ ಈ ಕೆಲಸವನ್ನು ಮಾಡಬೇಕು. ಅಡುಗೆಯನ್ನು ತಯಾರಿಸಿದ ನಂತರ ಆಹಾರವನ್ನು ಮೊದಲು ಅಗ್ನಿದೇವನಿಗೆ ಅರ್ಪಿಸಬೇಕು. ಇದನ್ನು ಅಗ್ನಿಹೋತ್ರ ಕರ್ಮ ಎಂದು ಕರೆಯಲಾಗುತ್ತದೆ. ಮೊದಲ ಧಾನ್ಯವನ್ನು ದೇವರಿಗೆ, ಎರಡನೆಯ ರೊಟ್ಟಿ ಮತ್ತು ಕೊನೆಯ ರೊಟ್ಟಿಯನ್ನು ನಾಯಿಗೆ ತಿನ್ನಲು ನೀಡಬೇಕು. ಇದನ್ನು ಮಾಡೋದರಿಂದ ನೀವು ಏನು ಕೊಟ್ಟರೂ ಅದು ದುಪ್ಪಟ್ಟಾಗಿ ನಿಮಗೆ ಹಿಂದಿರುಗುತ್ತದೆ ಎಂಬುದು ಪ್ರಕೃತಿಯ ನಿಯಮ. ಅಗ್ನಿಹೋತ್ರವನ್ನು ಮಾಡೋದರಿಂದ ಅನ್ನ ಮತ್ತು ಭತ್ತವು ಧನ್ಯವಾಗುತ್ತದೆ ಮತ್ತು ದಾರಿದ್ರ್ಯ ನಿವಾರಣೆಯಾಗುತ್ತದೆ. ನೆಕ್ಸ್ಟ್, ಈಗ ಟಿಪ್ ನಂಬರ್ 3, ಅಡುಗೆ ಮಾಡುವಾಗ ಈ ಕೆಲಸಗಳನ್ನು ಮಾಡಬೇಡಿ. ಆಹಾರವನ್ನು ತಯಾರಿಸುವಾಗ ಒಬ್ಬರು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು ಮತ್ತು ಕೋಪದ ಭರದಲ್ಲಿ ಏನನ್ನು ಮಾತನಾಡಬಾರದು ಅಥವಾ ಮಾಡಬಾರದು. ಆಹಾರವನ್ನು ತಯಾರಿಸುವಾಗ ಮನಸ್ಸನ್ನು ಶಾಂತವಾಗಿ ಮತ್ತು ಸಂಯಮದಿಂದ ಇಟ್ಟುಕೊಳ್ಳಬೇಕು. ಈ ರೀತಿ ಅಡುಗೆ ಮಾಡೋದರಿಂದ ಅನ್ನಪೂರ್ಣೇಶ್ವರಿಗೆ ನಾವು ಗೌರವ ನೀಡಿದಂತಾಗುತ್ತದೆ. ಮನೆಯಲ್ಲಿ ಕೋಪ ವೈಷಮ್ಯವನ್ನು ಹೊಂದಿರುವಾಗ ಆಹಾರವನ್ನು ಬೇಯಿಸುವುದು ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ನಾಶಪಡಿಸುತ್ತದೆ. ಆದ್ದರಿಂದ ಆಹಾರವನ್ನು ತಯಾರಿಸುವಾಗ ಕೋಪ ಮತ್ತು ದ್ವೇಷವನ್ನು ನಮ್ಮಿಂದ ತೆಗೆದುಹಾಕಬೇಕು. ನೆಕ್ಸ್ಟ್, ಈಗ ಟಿಪ್ ನಂಬರ್ 4, ಇಂತಹ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ಆಹಾರ ತಯಾರಿಸಿ ತಿಂದ ನಂತರ ಅಡುಗೆ ಮನೆಯಲ್ಲಿ ಮುಸುರೆ ಇರುವ ಪಾತ್ರೆಗಳನ್ನು ಇಡಬೇಡಿ. ಹಗಲು ರಾತ್ರಿ ಎನ್ನದೇ ಆಹಾರ ಸೇವಿಸಿದ ನಂತರ ಆ ಪಾತ್ರೆಗಳನ್ನು ತೊಳೆದು ಇಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅನೇಕ ಜನರು ರಾತ್ರಿಯಲ್ಲಿ ತಿಂದ ಪಾತ್ರೆಗಳನ್ನು ಇಟ್ಟುಕೊಂಡು ಬೆಳಗ್ಗೆ ಅವುಗಳನ್ನು ಸ್ವಚ್ಛಗೊಳಿಸ್ತಾರೆ. ಇದನ್ನು ಮಾಡೋದ್ರಿಂದ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳು ಸಹ ಅಶುಭ ಪರಿಣಾಮವನ್ನು ಬೀರುತ್ತವೆ ಮತ್ತು ಈ ಅಭ್ಯಾಸವು ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿಯೇ ಆಹಾರವನ್ನು ತಿಂದ ತಕ್ಷಣ ಆ ಪಾತ್ರೆಗಳನ್ನು ತೊಳೆಯಬೇಕು ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ನೆಕ್ಸ್ಟ್, ಈಗ ಟಿಪ್ ನಂಬರ್ 5, ಇದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿ. ಅಡುಗೆ ಮಾಡುವ ಮೊದಲು ಒಲೆಯನ್ನು ಚೆನ್ನಾಗಿ ಒರೆಸಿ ನಂತರ ಅಡುಗೆ ತಯಾರಿಸಬೇಕು ಹಾಗೂ ಆಹಾರವನ್ನು ಬೇಯಿಸಿದ ನಂತರ ಕೂಡ ಸ್ಟವನ್ನು ಸರಿಯಾಗಿ ಸ್ವಚ್ಛಗೊಳಿಸಿ. ಒಲೆ ಹೊತ್ತಿಸಿದ ನಂತರ ಅಗ್ನಿದೇವನನ್ನು ಧ್ಯಾನಿಸಿ ಇದರಿಂದ ಆಹಾರವು ಪೌಷ್ಟಿಕ ಮತ್ತು ಆರೋಗ್ಯವಾಗಿರುತ್ತದೆ.
ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿದು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆ ಅಡುಗೆ ಆರಂಭಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಎನ್ನುವುದು ಎದುರಾಗುವುದಿಲ್ಲ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇದಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.